ಹರಿ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ, ಇಂದು ಗೋಪದ್ಮ ವ್ರತದ ಕುರಿತು ತಿಳಿಯೋಣ. ಗೋಪದ್ಮ ವ್ರತ. ಗೋಪದ್ಮ ವ್ರತವನ್ನು ಸುಮಂಗಲಿಯರು ಚಾತುರ್ಮಾಸದ ಮೊದಲ ದಿನವಾದ ಆಷಾಢ ಶುದ್ಧ ಏಕಾದಶಿ ಎಂದು ಸಂಕಲ್ಪ ಮಾಡಿ ವ್ರತವನ್ನು ಪ್ರಾರಂಭ ಮಾಡಿ 4 ತಿಂಗಳು ಅಂದರೆ ಉತ್ಥಾನ ದ್ವಾದಶಿವರೆಗೆ ಮಾಡಬೇಕು. ಈ ವ್ರತವನ್ನು ಶ್ರೀಕೃಷ್ಣನು ಸುಭದ್ರಾದೇವಿಗೆ ಹೇಳಿದನು. ಈ ವ್ರತದ ವಿಧಾನವನ್ನು ಈಗ ತಿಳಿಯೋಣ. ಮೊದಲು ದೇವರ ಮುಂದೆ ಅಥವಾ ತುಳಸಿ ವೃಂದಾವನದ ಮುಂದೆ ಆಕಳು ಹಾಗೂ ಕರುವನ್ನು ರಂಗೋಲಿಯಿಂದ ಬಿಡಿಸಿ ಗೋವಿನ ದೇಹದಲ್ಲಿ 33 ಪದ್ಮಗಳನ್ನು ಬಿಡಿಸಿ ಶಂಖ ಚಕ್ರ ಗದಾ ಪದ್ಮ ಇತ್ಯಾದಿಗಳನ್ನು ಬಿಡಿಸಿ ಅರಿಶಿನ ಕುಂಕುಮ ಹೂಗಳಿಂದ ಪೂಜಿಸಿ ತುಪ್ಪದ ದೀಪವನ್ನು ಹಚ್ಚಿ ಆರತಿ ಮಾಡಬೇಕು. ಕಲ್ಲು ಸಕ್ಕರೆ ನೈವೇದ್ಯವನ್ನು ಮಾಡಬೇಕು. ಗೋವಿಗೆ 33 ಪ್ರದಕ್ಷಿಣೆ 33 ನಮಸ್ಕಾರಗಳನ್ನು ಮಾಡಿ 33 ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಮಂತ್ರ: ಅಷ್ಟದ್ರವ್ಯ ಸಮಾಯುಕ್ತಂ ಸ್ವರ್ಣಪಾತ್ರ ಸ್ಥಿತಂ ಜಲಂ ಅರ್ಘ್ಯಂ ಗ್ರಹಣ ದೇವೇಶ ಭಕ್ತಾನಾಂ ಅಭಯಪ್ರದಂ. ಈ ಮಂತ್ರವನ್ನು ಹೇಳಿ ಗವಾಂತರ್ಗತ ಸಕಲ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಗೋಪಾಲಕೃಷ್ಣಾಯ ನಮಃ ಇದಂ ಅರ್ಘ್ಯಂ ಎಂದು ಹೇಳಿ ಕೈಯಲ್ಲಿ ಹೂ ಅಕ್ಷತೆ ಹಿಡಿದುಕೊಂಡು ನೀರನ್ನು ಹಾಕಿ ಕೆಳಗೆ ಬಿಡಬೇಕು. ಏಕಾದಶಿ ಎಂದು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿ ದ್ವಾದಶಿ ಎಂದು ನೈವೇದ್ಯ ಮಾಡಬೇಕು. ಅರ್ಘ್ಯವನ್ನು ಬಿಟ್ಟ ನಂತರ ಗೋಪದ್ಮ ವ್ರತದ ಕಥೆಯನ್ನು ಓದಬೇಕು. ಗೋಪದ್ಮ ವ್ರತದ ಕಥೆಯನ್ನು ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಲಾಗಿದೆ. ಗೋಪದ್ಮ ವ್ರತವನ್ನು 5 ವರ್ಷದವರೆಗೆ ಮಾಡಬೇಕು. ಮೊದಲನೇ ವರ್ಷ ಉತ್ಥಾನ ದ್ವಾದಶಿ ದಿವಸ ತಾಂಬೂಲ ಹಾಗೂ 33 ನಾಣ್ಯಗಳ ದಕ್ಷಿಣೆ ಯಥಾಶಕ್ತಿಯಾಗಿ ಹಾಗೂ ಗೋಪೀಚಂದನ ಮತ್ತು ಜನಿವಾರವನ್ನು ಕಂಚಿನ ಪಾತ್ರೆಯಲ್ಲಿ ಪಾಯಸದೊಂದಿಗೆ ಪರಮಾತ್ಮನಿಗೆ ಸಮರ್ಪಿಸಿ ನಂತರ ಬ್ರಾಹ್ಮಣನಿಗೆ ದಾನ ಕೊಡಬೇಕು. ಎರಡನೇ ವರ್ಷ ಈ ವ್ರತವನ್ನು ಉತ್ಥಾನ ದ್ವಾದಶಿ ದಿನ ಮುಗಿಸಿ 33 ಅಪೂಪಗಳನ್ನು ತುಪ್ಪದಲ್ಲಿ ಕರಿದು ಹಿತ್ತಾಳೆಯ ತಟ್ಟೆಯಲ್ಲಿ 33 ನಾಣ್ಯಗಳ ದಕ್ಷಿಣೆಯೊಂದಿಗೆ ತುಳಸೀದಳ ಹಾಕಿ ಪರಮಾತ್ಮನಿಗೆ ಸಮರ್ಪಿಸಿ ನಂತರ ಬ್ರಾಹ್ಮಣನಿಗೆ ದಾನ ಕೊಡಬೇಕು. ಮೂರನೇ ವರ್ಷ 33 ಅಪ್ಪಂ ಅಂದರೆ ಸಿಹಿ ದೋಸೆಯನ್ನು ಬ್ರಾಹ್ಮಣನಿಗೆ ದಾನ ಕೊಡಬೇಕು. ನಾಲ್ಕನೇ ವರ್ಷ 33 ಉಂಡೆಗಳನ್ನು ಮಾಡಿ ದಾನ ಕೊಡಬೇಕು. ಐದನೇ ವರ್ಷ 33 ಹೋಳಿಗೆಯನ್ನು ಮಾಡಿ ಹಿತ್ತಾಳೆಯ ತಟ್ಟೆಯೊಂದಿಗೆ 33 ನಾಣ್ಯಗಳೊಂದಿಗೆ ಭಗವಂತನಿಗೆ ಸಮರ್ಪಿಸಿ ಬ್ರಾಹ್ಮಣನಿಗೆ ದಾನ ಕೊಡಬೇಕು. ಹೀಗೆ ಗೋಪದ್ಮ ವ್ರತವನ್ನು 5 ವರ್ಷದವರೆಗೆ ಆಚರಿಸಬೇಕು. ಈಗ ಗೋಪದ್ಮ ರಂಗೋಲಿಯನ್ನು ಹೇಗೆ ಹಾಕಬೇಕೆಂಬುದನ್ನು ನೋಡೋಣ.
ಗೋಪದ್ಮವ್ರತ. ಮೊದಲು ಶ್ರೀ ಗೋಪಾಲಕೃಷ್ಣಾಯ ನಮಃ ಎಂದು ಬರೆದು ನಂತರ ಗೋವಿನ ಹಾಗೂ ಕರುವಿನ ಚಿತ್ರವನ್ನು ರಂಗೋಲಿಯಲ್ಲಿ ಬರೆದು ಗೋವಿನಲ್ಲಿ 33 ಕೋಟಿ ದೇವತೆಗಳ ಸನ್ನಿಧಾನವಿರುವುದರಿಂದ ಗೋವಿನ ದೇಹದಲ್ಲಿ 33 ಸಂಖ್ಯೆಯ ಪದ್ಮಗಳನ್ನು ಬಿಡಿಸಬೇಕು. ನಂತರ ಭಗವಂತನ ಚಿಹ್ನೆಗಳಾದ ಶಂಖಚಕ್ರಗಳನ್ನು ಬಿಡಿಸಿ, ಗೋಪದ್ಮಗಳನ್ನು ಬಿಡಿಸಿ, ನಂತರ ಗದಾಪದ್ಮಗಳನ್ನು ಬಿಡಿಸಿ ಸ್ವಸ್ತಿಕವನ್ನು ಹಾಕಿ ಪೂಜೆಯನ್ನು ಮಾಡಬೇಕು. ಹಾಗೂ ಗವಾಂತರ್ಗತ ಶ್ರೀ ಕೃಷ್ಣಾಯ ನಮಃ ಎಂದು ಪೂಜೆಯನ್ನು ಮಾಡಬೇಕು.